ಮುಷ್ಕಲ್ಗಳು ಮತ್ತೊಂದು ಗತಬಾಲಿಯ ಗುಡಿಗೆ ಸುಸ್ವಾಗತವಲ್ಲ. ನಾನು ಈ ದಿನ ಮೋಶಮಿನ್ ಸಿಟಿಯಿಂದ 3 ಗಂಟೆ ಕಾಲ ದೂರದಲ್ಲಿರೋ ಮುಂಟಾ ಅಂತ ಹೇಳೋ ಒಂದು ಬೀಚ್ ಹತ್ರ ಇದ್ದೀನಿ. ಈ ರೀತಿಯ ಒಂದು ಬೀಚ್ ಇದೆ, ಅಲ್ಲಿ ಎಳ್ನೀರು ಕುಡಿತಾ ಇದ್ದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಈಗ ಬೇಸಿಗೆ ಕಾಲ, ಹಾಗಾಗಿ ಬೇಸಿಗೆ ರಜೆ ಇದೆ. ಸಾಕಷ್ಟು ಜನ ಇಲ್ಲಿ ಒಂದೇನು ರಜೆಗಾಲ ಏನಿದೆ ಅದನ್ನು ಕಳೆಯೋಕ್ಕೆ ಬಂದಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ತುಂಬಾ ಜನ ಇದ್ದಾರೆ. ಆ ಕಡೆ ಅಂತೂ ಇನ್ನೂ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಜನ ಹಂಗೆ ಜೇನು ಹುಳಗಳು ಹತ್ತಂಥವ್ರು ಅಂದ್ಕೊಂಡಿದ್ದಾರೆ. ಚೆನ್ನಾಗಿದೆ ಒಂಥರ, ಎಲ್ಲ ಮಜಾ ಮಾಡ್ತಾಯಿದ್ದಾರೆ. ಕೂತ್ಕೊಳ್ಳೋಕ್ಕೆ ಜಾಗ ಕೂಡ ಇದ್ದಾವೆ. ನಾನು ಕೂಡ ಇಲ್ಲಿ ಈ ರೀತಿಯ ಒಂದು ಚೇರ್ ಮೇಲೆ ಕೂತಿದ್ದೀನಿ. ಈಗ ನೋಡ್ಬೋದು ಅಲ್ಲೊಂದು ಗುಂಪು ಕೂತಿದೆ, ಆ ರೀತಿಯ ಒಂದು ಗುಂಪು ಜೊತೆ ಆಗ್ತಿದ್ದೀನಿ. ಬೆಳ್ಳಿ ಕುಡ್ಕೊಂಡು ಸಾಕ ಜನ ಫುಟ್ಬಾಲ್ ಆಡ್ತಾಯಿದ್ದಾರೆ, ಸಾಕ ಜನ ನೀರೊಳಗೋಗಿ ಮುಳುಗ್ತಾ ಇದ್ದಾರೆ. ನೋಡ್ಬೋದು ಸಾಕ ಜನ ಜೆಟ್ಸ್ಕಿಯಲ್ಲಿ ಓಡಾಡ್ತಾ ಇದ್ದಾರೆ. ಇದೊಂಥರ ಇಂಡಿಯಾದಲ್ಲಿ ಈ ಒಂದು ಕಲ್ಚರ್ ನಮ್ಮ ಹತ್ರ ಇಲ್ಲ ಅಂತ ಅನ್ಕೋತೀನಿ. ಎಸ್ಪೆಷಲಿ ಕರ್ನಾಟಕದಲ್ಲಿ, ಕರ್ನಾಟಕದ ಸಾಕಷ್ಟು ಬೀಚ್ ಏರಿಯಾಗಳಿದ್ದಾವೆ, ಆದರೆ ನಾವು ಅದನ್ನು ಅಷ್ಟಾಗಿ ಉಪಯೋಗಿಸ್ಕೊಳ್ಳಲ್ಲ. ಜನರ ಒಂದಷ್ಟು ಮಜಾ ಮಾಡೋ ವಿಧ ವಿಧವಾದ ರೀತಿಗಳಿದ್ದಾವೆ. ಈ ಒಂದು ಬೀಚಲ್ಲಿ ಸುಮ್ಮನೆ ಕುತ್ಕೊಳ್ಳೋದಿರ್ಬೋದು, ಇಲ್ಲಾಂದರೆ ನಮ್ಮ ಒಂದು ಸಂಬಂಧಿಕರು ಇಲ್ಲಾಂದರೆ ಫ್ಯಾಮಿಲಿ ಏನಿರ್ತಾರೆ ಫ್ಯಾಮಿಲಿ ಜೊತೆ ಕುತ್ಕೊಳ್ಳೋದು ಕೂಡ ಒಂದು ಒಳ್ಳೆಯ ಒಂದು ರಿಲ್ಯಾಕ್ಸಿಂಗ್ ಅನುಭವ ಅಂತ ಹೇಳ್ಬೋದು. ಈ ರೀತಿಯ ಒಂದು ಏನಂತಾರೆ, ಈ ರೀತಿಯ ಒಂದು ಪ್ರಾಕ್ಟೀಸನ್ನ ನಾವೇನಾದರೂ ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಈ ಒಂದು ಜಾಗ ಏನಿದೆ, ಇದು ಡೆವಲಪ್ ಮಾಡೋದನ್ನು ಫ್ರಾನ್ಸಿನ ಜನರಂತೆ, ಅವರು ಈ ವಿಯೆಟ್ನಾಂ ಬಗ್ಗೆ ಫ್ರಾನ್ಸಿನ ಕಾಲೋನಿ ಆಗಿತ್ತು ಸಾಕಷ್ಟು ವರ್ಷಗಳಿಂದ. ಆವಾಗ ಅವರು ಉಳ್ಕೊಳಕ್ಕೆ ಇರ್ಬೋದು, ಇಲ್ಲಾಂದರೆ ಅವ್ರದ್ದು ಏನು ಬಿಲ್ಡಿಂಗ್ಗಳಿರುತ್ತೆ ಅದೆಲ್ಲ ಈ ಒಂದು ಬೀಚ್ ಹತ್ರ ಕಟ್ಸ್ಕೊಂಡಿದ್ದೆ. ಅದು ಈಗ ಈ ರೀತಿ ಬೀಚ್ ಮಾಡ್ಕೊಂಡು ಅವರೊಂದು ಇದಕ್ಕೆ ಒಂದು ಡೆಸ್ಟಿನೇಷನ್ ಜಾಗವನ್ನು ಮಾಡ್ಕೊಂಡಿದ್ದಾರೆ. ನೀವೇನಾದರೂ ವಿಯೆಟ್ನಾಮ್ಗೆ ಭೇಟಿ ಕೊಡೋದಂಥ ಒಂದು ಅನುಭವ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇದು ಸೆಕ್ಷನ್. ಧನ್ಯವಾದಗಳು.